ಬಿಜೆಪಿ ಕಾರ್ಯಕರ್ತನ ಕಾಲರನ್ನ ಹಿಡಿದು ಎಳೆದೊಯ್ದಿದ್ದಾರೆ ಕಾಕಿ. ಮಂಗಳೂರಿನ ಕಪಿತಾನಿಯೋ ಶಾಲೆಯ ಮತಗಟ್ಟೆಯ ಬಳಿ ಒಂದು ಘಟನೆ ನಡೆದಿದೆ. ಒಂದು ಕಡೆ ಲೋಕ ಕುರುಕ್ಷೇತ್ರದ ಕಾವು ಜೋರಾಗ್ತಾ ಇದೆ, ಮತ್ತೊಂದು ಕಡೆ ಬಿಜೆಪಿ ಕಾರ್ಯಕರ್ತ ಪೊಲೀಸರ ಜೊತೆಗೆ ಜಟಾಪಟಿಗಿಳಿದಿರುವಂಥದ್ದು. ಆತನ ಕಾಲರ್ ಪಟ್ಟಿಯನ್ನ ಹಿಡಿದು ಕಾಕಿ ಪಡೆ ಎಳೆದೊಯ್ದಿದೆ. ಕೆಲವೊಂದಿಷ್ಟು ಜನ ಇರ್ತಾರೆ ಬೇಕು ಬೇಕು ಅಂತಾನೆ ದರ್ಪ ತೋರಿಸೋದಕ್ಕೆ. ಈಗಾಗಲೇ ಕೆಲವೊಂದು ಮತಗಟ್ಟೆಗಳಲ್ಲಿ ಶಾಂತಿಯುತವಾಗಿ ಮತದಾನ ನಡೀಬೇಕು ಅಂತ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಆದ್ರೆ ಇಂತಹ ಸಂದರ್ಭದಲ್ಲಿ ಬೇಕು ಬೇಕು ಅಂತಲೇ ಕೆಲವೊಂದಿಷ್ಟು ಜನ ಅಶಾಂತಿಯನ್ನ ಸೃಷ್ಟಿ ಮಾಡ್ತಾರೆ, ಗಲಭೆಯನ್ನ ಸೃಷ್ಟಿಸ್ತಾರೆ. ಯಾಕಾಗಿ ಗೊತ್ತಿಲ್ಲ. ಈಗ ಪೊಲೀಸರ ಜೊತೆ ಆತ ಜಟಾಪಡಿ ನಡೆಸಿದ್ದಾನೆ, ಯಾವ ವಿಷಯಕ್ಕೆ ಅಂತ ಗೊತ್ತಿಲ್ಲ. ಸದ್ಯದ ಮಟ್ಟಿಗೆ ಖಾಕಿ ಪಡೆ ಸಿಟ್ಟಿಗೆದ್ದಿದೆ, ಆತನನ್ನ ಎಳೆದೊಡೆದಿದೆ. ಜನ ಸೇರಿದ್ದನ್ನ ಪ್ರಶ್ನೆ ಮಾಡೋದಕ್ಕೆ ಬಂದ ಬಿಜೆಪಿ ಕಾರ್ಯಕರ್ತ ಪೊಲೀಸರಿಗೆ ದಬಾಯಿಸಿದ್ದಾನೆ. ಪೊಲೀಸರಿಗೆ ದಬಾಯಿಸಿದ್ರೆ ಬಿಟ್ಬಿಡುತ್ತಕ್ಕಾಗಿ ಅವನನ್ನ ಎಳೆದೊಯ್ದಿದೆ. ಎಲ್ಲ ರೂಲ್ಸ್ ನಮ್ಗೆ ಗೊತ್ತಿದೆ. ನಾಗರಾಜ್ ಅಲ್ಲ, ಹೋಗ ಮಣ್ಣಲ್ಲ. ಕಮೆಂಟ್ಸ್ ಆಗಿದ್ದು 100 meters ಒಳಗಡೆ ಆಯ್ತು. ಇವಾಗ ಅದು ನಾನು ಲೀಗಲಿ ತೋರಿಸ್ತೀನಿ, ನಾನು ಲೀಗಲಿ ತೋರಿಸ್ತೀನಿ. ಹೋಗಿ ಲೀಗಲ್ ಇದೆ ತೋರಿಸ್ತೀನಿ ಹೋಗಿ. ಮತ್ತೆ ಇಲ್ಲಿ ಕುಕ್ಕ ನೋಡಿದ್ರೆ ಆಯ್ತು, ಬರ್ತೀನಿ ಹೋಗು ಮನೆ ಹತ್ರ ಬರ್ತೀನಿ ಹೋಗು. ಗಮನಿಸಬಹುದು ಕಾಕಿ ಹಾಗೆ ಬಿಜೆಪಿ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆದಿರುವಂತದ್ದು. ಕಪಿತಾನಿಯೋ ಶಾಲೆಯ ಬಳಿ ಜನ ಯಾಕೆ ಸೇರಿದ್ದಾರಂತ ಕೇಳಿದಕ್ಕೆ ಮಾತಿಗೆ ಮಾತು ಬೆಳೆದು ಪೊಲೀಸರಿಗೆ ದಬಾಯಿಸಿದ್ದಾನೆ ಅಂತ. ಸೊ ಪೊಲೀಸರಿಗೆ ದಬಾಯಿಸಿದ ಮೇಲೆ ಈಗ ಆತನನ್ನ ಕಾಲು ಪಟ್ಟಿ ಹಿಡಿದು ಎಳೆದೊಯ್ದಿರುವಂತದ್ದು. ಕೆಲವೊಂದಿಷ್ಟು ಮತ ಕ್ಷೇತ್ರಗಳಲ್ಲಿ ಇದೇ ರೀತಿ ಆಗುತ್ತೆ, ಅಶಾಂತಿ ಸೃಷ್ಟಿಸಬಾರ್ದು ಅಂತ. ಆದ್ರೆ ಕಾಕಿ ಕಟ್ಟೆಚ್ಚರವನ್ನ ವಹಿಸಿದೆ, ಪೊಲೀಸ್ ಅವರಿಗೆ ದಬಾಯಿಸಿದ್ರೆ ಏನಾಗುತ್ತೆ? ಯಾರು ಕೂಡ ಏನೂ ಗಲಾಟೆ ಮಾಡ್ಕೊಳ್ಬಾರ್ದು, ಶಾಂತಿಯುತವಾಗಿ ಮಾತನಾಡಬಹುದಿತ್ತು. ಯಾಕೋ ಮಾತಿಗೆ ಮಾತು ಜೋರಾಗಿದೆ ಅಂತ ಹೇಳ್ಬೋದು. ವಾಗ್ವಾದಕ್ಕೆ ಇಳಿಯುವಂಥದ್ದು ಇಳಿಯುವಂತಹ ಪ್ರಸಂಗವೇ ಅಲ್ಲಿ ಇರಬಾರ್ದು. ಯಾಕಂದರೆ ಚುನಾವಣೆಯ ಸಂದರ್ಭದಲ್ಲಿ ಗದ್ದಲ ಗಲಾಟೆ ಅನ್ನುವಂಥದ್ದು ಜನರನ್ನು ಕೂಡ ಭಯ ಬೆಳೆಸುತ್ತೆ. ಯಾವುದೇ ಅಶಾಂತಿ ಕದಡಬಾರ್ದು, ಕದಡಿದ್ರೆ ಜನರು ವೋಟಿಂಗ್ಗೆ ಬರೋದಿಲ್ಲ, ಮತವನ್ನು ಚಲಾಯಿಸೋದು ಬರೋದಿಲ್ಲ, ಭಯ ಪಡ್ತಾರೆ. ಸೊ ಆ ಹಿನ್ನೆಲೆಯಲ್ಲಿ ಖಾಕಿ ಪ್ರತಿಯೊಂದು ಮತಗಟ್ಟೆಯಲ್ಲೂ ಕೂಡ ಕಟ್ಟೆಚ್ಚರವನ್ನು ವಹಿಸಿದೆ, ಕೆಲವೊಂದಿಷ್ಟು ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಿದೆ. ಇಂತಹ ಸಂದರ್ಭದಲ್ಲಿ ಈ ರೀತಿಯ ಚಿಕ್ಕ ಪುಟ್ಟ ವಿಚಾರಗಳು ಕೂಡ ಬಹಳ ದೊಡ್ಡದಾಗಿ ಕಾಣಿಸ್ಬಿಡುತ್ತೆ. ಅಂದರೆ ಮೊದಲ ಹಂತದ ಮತದಾನ ನಡೀತಿದೆ ಅಂದಮೇಲೆ ಪೊಲೀಸರ ತಯಾರಿ ಕೂಡ ಒಂದು ರೀತಿಯಾಗಿ ನಿನ್ನೆಯಿಂದಲೂ ಕೂಡ ಪಾಪ ಅವರು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡ ರೀತಿಯಲ್ಲಿ ಮತಗಟ್ಟೆಗಳಲ್ಲಿ ಕಾಯ್ತಾ ಇರ್ತಾರೆ. ಬಂದಂತಹ ಜನರು ಶಾಂತಿಯುತವಾಗಿ ಮತದಾನ ಮಾಡಿ ಹೋಗಲಿ ಅಂತ ಹೇಳಿ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಳ್ತಾರೆ. ಅದಾದ ನಂತರವಾಗಿ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ನಕ್ಸಲ್ ಪೀಡಿತ ಆಗಿರ್ಬೋದು, ಸೂಕ್ಷ್ಮ ಮತಗಟ್ಟೆಗಳಾಗಿರ್ಬೋದು, ಇಲ್ಲೆಲ್ಲ ಕೂಡ ಕರ್ತವ್ಯವನ್ನು ನಿಭಾಯಿಸಬೇಕಾಗುತ್ತೆ. ಹೆಚ್ಚುವರಿ ಪೊಲೀಸರು ಕೂಡ ಬೇಕಾಗುತ್ತೆ, ಸಿಬ್ಬಂದಿಗಳು ಕಣ್ಣಲ್ಲಿ ಕಣ್ಣಿಟ್ಟು ಅಲ್ಲಿ ಕಾಯ್ತಾ ಇರ್ತಾರೆ. ಸೊ ಈಗ ಗಮನಿಸ್ತಾ ಇರುವಂತಹ ವಿಡಿಯೋವನ್ನು ನೋಡಿದ್ರೆ ಮಾತಿಗೆ ಮಾತು ಬೆಳೆದು ದೊಡ್ಡದಾಗಿ ತದನಂತರ ಕಾಲರ್ ಪಟ್ಟಿಯನ್ನು ಹಿಡಿದು ಪೊಲೀಸರು ಆತನನ್ನು ಎಳೆದೊಯ್ದಿರುವಂಥದ್ದು. ಏನು ಸರ್?
ಕಮೆಂಟ್ಸ್ ಆಗಿದ್ದು 100 ಮೀಟರ್ ಒಳಗಡೆ ಆಯ್ತು ಇವಾಗ ಅದು ನಾನು ಲೀಗಲಿ ತೋರಿಸ್ತೀನಿ ನಾನು ಲೀಗಲಿ ತೋರಿಸ್ತೀನಿ ಹೋಗಿ.